ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹ ಭೀಷಣಂ ಭದ್ರಂ ಮೃತ್ಯು ಮೃತ್ಯೋರ್ನಮಾಮ್ಯಹಂ. ಸಂಕ್ರಾಂತಿ ಏನು ಮಾಡಬೇಕು, ಏನು ಮಾಡಿದ್ರೆ ಉಪಯೋಗ, ಸಂಕ್ರಾಂತಿ ಏನು ಫಲ? ಶನಿ ಮತ್ತು ರವಿ ಒಂದೇ ಮನೆ ಸೇರ್ತಕ್ಕಂಥದ್ದೆ ಮಕರ ಸಂಕ್ರಾಂತಿ. ಸಂಕ್ರಾಂತಿ ಹಬ್ಬದ ಸಂಕ್ರಾಂತಿ ಪುರುಷ ಅಂತ ಒಬ್ಬ ಬರ್ತಾನೆ. ಆ ಸಂಕ್ರಾಂತಿ ಪುರುಷ ವಿಕೃತಿಯಾಗಿರ್ತಕ್ಕಂತಹ ಪುರುಷ ಅವನು. ಅವನು ಬರತಕ್ಕಂಥ ತಿಥಿ ನಕ್ಷತ್ರ ಯೋಗಕರಣಗಳು ಯಾವಾಗಲೂ ಅಷ್ಟು ಚೆನ್ನಾಗಿರೋದಿಲ್ಲ. ಸಂಕ್ರಾಂತಿ ಪುರುಷ ಒಳಗೆ ಬರಲ್ಲ ಅಂದರೆ ಮನೆಯಲ್ಲಿ ಸುಖ ಸಮೃದ್ಧಿಗಳು ಕೂಡಿರುತ್ತವೆ. ದೀಪದಲ್ಲಿ 365 ಬತ್ತಿಗಳನ್ನು ಹಾಕಿ ಎಳ್ಳನ್ನು ಹಾಕಿ ಎಳ್ಳೆಣ್ಣೆನೇ ಹಾಕಿ ದೀಪವನ್ನು ಹಚ್ಚೋದ್ರಿಂದ ಮನೆಯಲ್ಲಿರ್ತಕ್ಕಂಥ ವಾಸ್ತುದೋಷಗಳು, ಗೃಹದೋಷಗಳು, ಪಿತೃದೋಷಗಳು ಎಲ್ಲವೂ ಸಹ ಪರಿಹಾರವಾಗ್ತದೆ. ಮಕ್ಕಳಿಗೆ ನಾವು ಕಬ್ಬನ್ನು ಎರೆದರೆ ಮಕ್ಕಳಿಗೆ ದೃಷ್ಟಿಗಾಗಲ್ಲ. ಹಾಗಾಗಿ ಸಣ್ಣ ಮಕ್ಕಳಿಗೆ ಅವತ್ತು ಆ ಶಾಸ್ತ್ರವನ್ನು ಮಾಡಿದ್ರೆ ಬಹಳ ಉತ್ತಮ ಫಲ ಸಿಗ್ತದೆ. ಜ್ಯೋತಿಷ್ಯ ವಿದ್ವಾನ್ ಶ್ರೀ ಸಿ ಎಸ್ ಗೋಪಾಲಕೃಷ್ಣ ಆಚಾರ್ ಗುರೂಜಿ ಅವರಿಂದ ಸಂಕ್ರಾಂತಿ ವಿಶೇಷ ಮಾಹಿತಿ. ಸದ್ಯದಲ್ಲಿ ನಿರೀಕ್ಷಿಸಿ ಬಿ ಹ್ಯಾಪಿ ಗೋಲ್ಡ್ ಚಾನೆಲ್ನಲ್ಲಿ. ಶ್ರೀ ಭೂ ದುರ್ಗಾ ಸಮೇತ ಲಕ್ಷ್ಮೀ ನರಸಿಂಹಾಗೆ ನಮಃ. ಹರಿ ಓಂ. ಮಕರ ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನಗತಿಯಲ್ಲಿ ಪ್ರಾರಂಭವಾಗ್ತದೆ. ಕೆಲಸಗಳಲ್ಲಿ ಸ್ವಲ್ಪ ಅಪೂರ್ಣತೆಯನ್ನು ಸಹ ನೋಡುವ ಸಂಭವ ಜಾಸ್ತಿ. ಸ್ವಲ್ಪ ಬರ್ತಕ್ಕಂಥ ಹಣಗಳು, ಸ್ವಲ್ಪ ವ್ಯವಹಾರಗಳ ಲಾಭಗಳು ಕಡಿಮೆ ಇರ್ತದೆ, ಅಷ್ಟೊಂದು ಲಾಭಗಳು ಇರೋದಿಲ್ಲ. ಸ್ವಲ್ಪ ತಂದೆ ಮಕ್ಕಳಲ್ಲಿ ವಿರಸ ಬರತಕ್ಕಂತಹದು, ಬೇಡವಾದ ವಿಚಾರವನ್ನು ತಲೆ ಮೇಲೆ ಹಾಕ್ಕೊಂಡು ಒದ್ದಾಡುವಂತಹದು ಇವೆಲ್ಲ ಸಂಭವ ಜಾಸ್ತಿ ಆಗ್ತದೆ ಮಕರ ರಾಶಿಯವರಿಗೆ. ಸ್ವಲ್ಪ ಸ್ನೇಹದಲ್ಲೂ ಅಷ್ಟೇ, ಸತ್ಸಂಗಗಳನ್ನು ಮಾಡ್ತಕ್ಕಂತಹದು, ಒಳ್ಳೆ ಸ್ನೇಹಿತರನ್ನು ಸಂಪಾದನೆ ಮಾಡುವಂಥದ್ದು ಬಹಳ ಒಳ್ಳೆಯದು. ಆದಷ್ಟು ದುಷ್ಟ ಸ್ನೇಹಿತರಿಂದ ದೂರ ಇರೋದು ಬಹಳ ಉತ್ತಮ ಫಲ. ಕಾರಣ ಯಾಕೆಂದರೆ ನಿಮಗೆ ನಿಮ್ಮ ಪಾಡಿ ನೀವಿದ್ದರೆ ಯಾವ ತೊಂದರೆ ಇಲ್ಲ. ಅವರಿವರ ಸಹಾಯಕ್ಕೆ ಹೋಗಿ ಸಿಕ್ಕಾಕೊಂಡ್ರೆ ಸ್ವಲ್ಪ ಮುಂದೆ ಕೋರ್ಟ್ ವ್ಯವಹಾರಗಳು, ಪೊಲೀಸ್ ವ್ಯವಹಾರಗಳಲ್ಲಿ ಸಿಕ್ಕಾಕೋಬೇಕಾಗ್ತದೆ. ಹಾಗಾಗಿ ಮಕರ ರಾಶಿಯವರು ಭಾಳ ಹುಷಾರಾಗಿ ಜನವರಿ ಕಾಲವನ್ನು ಕಳೆಯಬೇಕು. ಮತ್ತು ಬರ್ತಕ್ಕಂತಹ ದುಡ್ಡು ಕಾಸುಗಳಲ್ಲಿ ಒಳ್ಳೆಯ ಕೆಲಸಗಳಿಗೆ ಅನುಕೂಲವಾಗಿ ಖರ್ಚಾಗ್ತದೆ, ಒಳ್ಳೆಯ ಕೆಲಸಗಳಿಗೆ ಖರ್ಚಾಗ್ತದೆ, ಅದರಿಂದ ಅನುಕೂಲವೂ ಆಗ್ತದೆ, ತೊಂದರೆ ಇಲ್ಲ. ಆ ಕೋಪ ತಾಪಗಳು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರು ಉತ್ತಮ. ಯಾಕೆಂದರೆ ಆರೋಗ್ಯದಲ್ಲಿ ಸ್ವಲ್ಪ ನೀವು ಟೆನ್ಷನ್ ಮಾಡಿಕೊಂಡೇ ಆರೋಗ್ಯ ಕೆಲಸಗಳು ಚಾನ್ಸಸ್ ಜಾಸ್ತಿ ಇರ್ತದೆ. ಯಾಕೆಂದರೆ ನಿಮ್ಮ ಕೆಲಸಗಳು ಫಾಸ್ಟಾಗಿ ಆಗೋಲ್ಲ, ಅದು ಟೆನ್ಷನ್ ಮಾಡ್ಕೊತೀರ, ಹಾಗಾಗಿ ಸ್ವಲ್ಪ ಆರೋಗ್ಯಗಳು ಕಷ್ಟ ಆಗ್ತದೆ. ಹಾಗಾಗಿ ದುರ್ಗಾದೇವಿ ಪೂಜೆಯನ್ನು ಮಾಡಿ ದುರ್ಗಾ ಸ್ತೋತ್ರವನ್ನು, ಸುಳ್ಳಾದಿಗಳನ್ನು, ದುರ್ಗಾ ಸಪ್ತಶತಿಗಳನ್ನು ಪಾರಾಯಣ ಮಾಡೋದರಿಂದ ನಿಮಗೆ ಉತ್ತಮವಾದ ಫಲವನ್ನು ಮಕರ ರಾಶಿಯಲ್ಲಿ ನಿರೀಕ್ಷಣೆ ಮಾಡಬಹುದು. ದುರ್ಗಾದೇವಿ ಅನುಗ್ರಹದಿಂದಲೇ ನಿಮ್ಮ ಜೀವನ ಉತ್ತಮವಾಗಿರ್ತದೆ. ನಿಮ್ಮ ಅಭಿವೃದ್ಧಿಗಾಗಿ, ನಿಮ್ಮ ಇಷ್ಟಾರ್ಥಗಳ ಸಿದ್ಧಿಗಾಗಿ ನಿಮ್ಮ ಶುಭ ಅಶುಭ ಫಲಗಳನ್ನು ತಿಳಿಯಲು ಬಿ ಹ್ಯಾಪಿ ಗೋಲ್ಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ವಂದನೆಗಳು.